ಸ್ವಾಗತ, ನಾನು ನವಿತಾ ಜೈನ್. ಮೈಸೂರಿನಲ್ಲಿ ಎಡವಟ್ಟನ್ನ ಈಗ ಸರಿ ಮಾಡಿಕೊಂಡಿದೆ ಶಿಕ್ಷಣ ಇಲಾಖೆ. ಕಂಟೋನ್ಮೆಂಟ್ ಝೋನ್ ನಿಂದ ಬೇರೆ ಕಡೆ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ಶಿಫ್ಟ್ ಮಾಡಲಾಗಿದೆ. ಅವಿಲಾ ಕಾನ್ವೆಂಟ್ ನಿಂದ ಮಹಾರಾಣಿ ಕಾಲೇಜಿಗೆ ಈಗ ಪರೀಕ್ಷೆಯನ್ನ ಶಿಫ್ಟ್ ಮಾಡಲಾಗಿದೆ. ಮೊದಲು ಇದ್ದಂತಹ ಪರೀಕ್ಷಾ ಕೇಂದ್ರ ಅದು ಅವಿಲಾ ಕಾನ್ವೆಂಟ್ ಆಗಿತ್ತು, ಆದ್ರೆ ಇದು ಕಂಟೈನ್ಮೆಂಟ್ ಝೋನ್ಗೆ ಬರ್ತಾ ಇತ್ತು. ಇದರ ಬಗ್ಗೆ ನ್ಯೂಸ್ 18 ಕನ್ನಡ ಸುದ್ದಿಯನ್ನ ಕೂಡ ಪ್ರಸಾರ ಮಾಡಿತ್ತು. ಆದ್ರೆ ಇದೀಗ ಕಾಲೇಜಿಗೆ ಪರೀಕ್ಷೆಯನ್ನ ಶಿಫ್ಟ್ ಮಾಡಲಾಗಿದೆ. ಮಹಾರಾಣಿ ಕಾಲೇಜ್ಗೆ ಎಕ್ಸಾಮ್ ಅನ್ನ ಶಿಫ್ಟ್ ಮಾಡಲಾಗಿದ್ದು ಸರಿಪಡಿಸಿಕೊಂಡಿದೆ ಶಿಕ್ಷಣ ಇಲಾಖೆ. ತಾನು ಮಾಡಿಕೊಂಡಂತಹ ಎಡವಟ್ಟನ್ನ ಒಂದೇ ರಸ್ತೆಯಲ್ಲಿದೆ ಅವಿಲಾ ಕಾನ್ವೆಂಟ್, ಹಾಗೇನೆ ಮಹಾರಾಣಿ ಕಾಲೇಜು. ಮಹಾರಾಣಿ ಕಾಲೇಜಿನಲ್ಲಿ ಅಧಿಕಾರಿಗಳು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಾಳೆ ಇದೇ ಕೇಂದ್ರದಲ್ಲಿ 264 ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆ ನಡೆಯಲಿದೆ. ಬೆಳಗ್ಗೆ ಎಡವಟ್ಟನ್ನ ಮಾಡಿಕೊಂಡಿದ್ರು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು. ಅವಿಲಾ ಕಾನ್ವೆಂಟ್ನಲ್ಲಿ ಎಕ್ಸಾಮ್ ಅನ್ನ ಮಾಡೋದಕ್ಕೆ ಸಿದ್ಧತೆಗಳು ನಡೆದಿತ್ತು, ಆದ್ರೆ ಈಗ ಅಲರ್ಟ್ ಆಗಿ ಮಹಾರಾಣಿ ಕಾಲೇಜಿಗೆ ಶಿಫ್ಟ್ ಮಾಡಲಾಗಿದೆ. ನಾಳೆ ಅಲ್ಲಿ ಎಕ್ಸಾಮ್ ನಡೆಯಲಿದೆ. ಎಸ್ಎಸ್ಎಲ್ಸಿ ಎಕ್ಸಾಮ್ ನಾಳೆ ಮಹಾರಾಣಿ ಕಾಲೇಜ್ನಲ್ಲಿ ನಡೆಯಲಿದೆ. ಈಗಾಗಲೇ ಅವಿಲಾ ಕಾನ್ವೆಂಟ್ನಲ್ಲಿ ಆಗಿತ್ತು. ಮಕ್ಕಳ ಯಾರ್ಯಾರು ಅವಿಲಾ ಕಾನ್ವೆಂಟ್ನಲ್ಲಿ ಎಕ್ಸಾಮ್ ಇದೆ ಅಂತ ಅಂದ್ಕೊಂಡಿದ್ದೀರೋ, ದಯವಿಟ್ಟು ಈ ವಿಚಾರವನ್ನು ಗಮನಿಸಿ. ಮಹಾರಾಣಿ ಕಾಲೇಜಿಗೆ ಶಿಫ್ಟ್ ಆಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಪುಟ್ಟಪ್ಪ, ಒಂದ್ ಕಡೆ ಎಡವಟ್ಟನ್ನ ಮಾಡ್ಕೊಂಡಂತಹ ಶಿಕ್ಷಣ ಇಲಾಖೆ ಸದ್ಯಕ್ಕೆ ಈಗ ಆ ಒಂದು ಎಡವಟ್ಟನ್ನ ಸರಿಪಡಿಸಿಕೊಂಡಿದೆಯಾ? ಈಗ ವಿದ್ಯಾರ್ಥಿಗಳು ಅದರ ಬಗ್ಗೆ ಮಾಹಿತಿನ ಏನಾದರೂ ಕೊಡಲಾಗಿದೆಯಾ ಮಹಾರಾಣಿ ಕಾಲೇಜಿಗೆ ಎಕ್ಸಾಮ್ ಅನ್ನ ಶಿಫ್ಟ್ ಮಾಡಿದ್ರ ಬಗ್ಗೆ? ಖಂಡಿತ, ಅದು ನವಿತಾ, ಈಗಷ್ಟೇ ಸ್ವತಃ DDPO ಮಹಾರಾಣಿ ಕಾಲೇಜಿಗೆ ಭೇಟಿಯನ್ನ ಕೊಟ್ಟು ಪರೀಕ್ಷಾ ಕೇಂದ್ರವನ್ನ ಸ್ಥಳಾಂತರ ಮಾಡಿರೋ ಬಗ್ಗೆ ಮಾಹಿತಿಯನ್ನ ಖಚಿತಪಡಿಸಿದ್ದಾರೆ. ಜೊತೆಗೆ ಇಲ್ಲಿ ಪರೀಕ್ಷೆ ಬರೆಯಲು ಸಿದ್ಧವಾಗಿದ್ದಂತ 264 ವಿದ್ಯಾರ್ಥಿಗಳ ಪೋಷಕರಿಗೆ ಕರೆ ಮಾಡಿ ಪರೀಕ್ಷಾ ಕೇಂದ್ರ ಸ್ಥಳಾಂತರ ಆಗಿರೋದ್ರ ಬಗ್ಗೆಯೂ ಸಹ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಆದ್ರೆ ಈ ಒಂದು ಕೆಲಸವನ್ನ ಮಾಧ್ಯಮಗಳಲ್ಲಿ ಸುದ್ದಿ ಬಂದ ನಂತರ ಯಾಕೆ ಮಾಡ್ತಾ ಇದ್ದಾರೆ, ಇವರಿಗೆ ಮುನ್ನೆಚ್ಚರಿಕಾ ಕ್ರಮವನ್ನ ಕೈಗೊಳ್ಳುವಂತ ಧೋರಣೆ ಯಾಕೆ ಇರಲಿಲ್ಲ ಅನ್ನೋ ಬಗ್ಗೆಯೂ ಸಹ ಪೋಷಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಂಟೈನ್ಮೆಂಟ್ ಪ್ರದೇಶ ಅಂತ ಘೋಷಣೆಯಾಗಿ 4 ದಿನಗಳು ಕಳೆದಿದೆ. 4 ದಿನಗಳಿಂದಲೂ ಸಹ ಇವರು ಪರೀಕ್ಷಾ ಕೇಂದ್ರವನ್ನ ಅಲ್ಲೇ ಉಳಿಸ್ಕೊಂಡಿದ್ರು. ಯಾವಾಗ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಆಯ್ತು ಅದನ್ನ ನೋಡಿ ಇವರು ಎಚ್ಚೆತ್ತುಕೊಳ್ಳುವಂತ ಒಂದು ಪರಿಸ್ಥಿತಿ ಬಂದಿದೆ. ಈಗ ಸದ್ಯಕ್ಕೆ ಪರೀಕ್ಷಾ ಕೇಂದ್ರವನ್ನ ಸ್ಥಳಾಂತರ ಮಾಡಲಾಗಿದೆ. ನಾಳೆ ಬರುವಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಪರೀಕ್ಷೆ ಎದುರಿಸೋಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ ನವಿತಾ. ಓಕೆ ಪುಟ್ಟಪ್ಪ, ಈಗ ನೀವ್ ಹೇಳ್ದ ಹಾಗೆ 4 ದಿನಗಳಿಂದ ಈ ಕಂಟೈನ್ಮೆಂಟ್ ಝೋನ್ ಆಗಿದ್ರು ಕೂಡ ಇವತ್ತಿನವರೆಗೂ ಅದರಲ್ಲೂ ಕೂಡ ಮಾಧ್ಯಮದಲ್ಲಿ ಬಂದ ಮೇಲೆ ಎಚ್ಚೆತ್ಕೊಳ್ಬೇಕಾದಂತಹ ಪರಿಸ್ಥಿತಿ, ಇದ್ರ ಬಗ್ಗೆ ಯಾವ್ದಾದ್ರು ಅಧಿಕಾರಿಗಳು ಮಾತನಾಡಿದಾರೆ ಯಾಕೆ ಈ ರೀತಿ ಎಡವಟ್ಟ ಆಯ್ತು ಅಥವಾ ಯಾರಾದ್ರೂ ಅದ್ರ ಜೊತೆ ಮಾತನಾಡಿದ್ರ ಅಂತ? ಖಂಡಿತ ನವಿತಾ, ಏನು DDP ಪಾಂಡುರಂಗ ಅವ್ರು ಇರ್ಬೋದು ಅಥವಾ BEO ರಾಮಾರಾಧ್ಯ ಅವ್ರು ಇರ್ಬೋದು, ಅವರಿಬ್ರು ಸಹ ಮಾಧ್ಯಮದೊಂದಿಗೆ ಮಾತನಾಡಿದ್ರು. ಅವ್ರು ಹೇಳ್ತಾರೆ, ನಾವು ಪರ್ಯಾಯವಾಗಿ ಒಂದು ಪರೀಕ್ಷಾ ಕೇಂದ್ರವನ್ನ ಈಗಾಗಲೇ ಸಿದ್ಧ ಮಾಡಿ ಇಟ್ಕೊಂಡಿದ್ವಿ, ಅದಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇರಲಿಲ್ಲ. ಪೋಷಕರನ್ನು ಸಹ ನಾವು ಅನುಮತಿಯನ್ನ ಕೇಳಿದ್ವಿ. ಅವಿಲಾ ಕಾರ್ಮೆಂಟ್ ಅಂದ್ರೆ ಕಂಟೈನ್ಮೆಂಟ್ ಝೋನ್ ನಲ್ಲಿರುವಂತಹ ಅವಿಲಾ ಕಾರ್ಮೆಂಟ್ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ನಡೆಸೋದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಅನ್ನೋ ಮಾಹಿತಿಯನ್ನ ಪೋಷಕರು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಾವು ಅಲ್ಲಿ ಪರೀಕ್ಷೆ ನಡೆಸೋದಕ್ಕೆ ಮುಂದಾಗಿದ್ವಿ. ಇದೀಗ ಅದು ಸಾಧ್ಯ ಇಲ್ಲ ಅಥವಾ ಅದು ತೀರಾ ಕಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ನಾವು ಪರೀಕ್ಷೆ ಎದುರಿಸಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದ ನಂತರ ಇದೀಗ ಪರೀಕ್ಷಾ ಕೇಂದ್ರವನ್ನ ಸ್ಥಳಾಂತರ ಮಾಡಿದ್ದಾರೆ. ಅಧಿಕೃತವಾಗಿ ಘೋಷಣೆಯನ್ನು ಸಹ ಮಾಡಿರೋದ್ರಿಂದ ನಾಳೆ ಅವಿಲಾ ಕಾರ್ಮೆಂಟ್ ನಲ್ಲಿ ಪರೀಕ್ಷಾ ಬರೆಯುವಂತ ಎಲ್ಲ ವಿದ್ಯಾರ್ಥಿಗಳು ಅದರ ಪಕ್ಕದಲ್ಲೇ ಇರುವಂತ ಮಹಾರಾಣಿ ಪದವಿ ಪೂರ್ವ ಕಾಲೇಜಿನ ಕಟ್ಟಡದಲ್ಲಿ ಬಂದು ಪರೀಕ್ಷೆಯನ್ನ ಬರೆಯಬಹುದಾಗಿದೆ ನವಿತಾ. ಫೈನ್, ಥ್ಯಾಂಕ್ ಯು ಪುಟ್ಟಪ್ಪ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರೋದು ಇದು ದಾವಣಗೆರೆಯಲ್ಲಿ ಶಿಕ್ಷಣ ಇಲಾಖೆ ಮಾಡಿರುವ ಅಧಿಕಾರಿಗಳ ಎಡವಟ್ಟು. ಕಂಟೈನ್ಮೆಂಟ್ ಝೋನ್ ಎದುರೇ ನಾಳೆ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಮೈಸೂರಿನ ವಿಚಾರವನ್ನ ನಾವು ನೋಡಿದ್ವಿ, ಅವಿಲಾ ಕಾನ್ವೆಂಟ್ ಬದಲು ಈಗ ಮಹಾರಾಣಿ ಕಾಲೇಜಿಗೆ ಶಿಫ್ಟ್ ಮಾಡಿದ್ದಾರೆ. ಬಟ್ ದಾವಣಗೆರೆಯಲ್ಲಿ ನೋಡಿದ್ರೆ ಬಫರ್ ಝೋನ್ ನಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ಗೆ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. MKET ಶಾಲೆಯಲ್ಲಿ ನಾಳೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು 17 ಕೊಠಡಿಗಳಲ್ಲಿ 286 ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯಲಿದೆ. ವಿದ್ಯಾರ್ಥಿಗಳು ಪೋಷಕರಲ್ಲಿ ಭಾರಿ ಆತಂಕ ನಿರ್ಮಾಣ ಆಗಿದೆ. ಇದು ಹರಿಹರದ ಕಾಲೇಜಿನ ಕತೆ. ಮಕ್ಕಳಿಗೆ ಈಗಾಗಲೇ ಒಂದು ರೀತಿಯ ಸೋಂಕಿನ ಆತಂಕ ಇದೆ, ಭೀತಿ ಕೂಡ ಇದೆ. ಇಂತಹ ಸಂದರ್ಭದಲ್ಲೇ ಈಗ ಹರಿಹರದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಎಡವಟ್ಟು ಮಾಡಿಕೊಂಡಿದ್ದು ಕಂಟೈನ್ಮೆಂಟ್ ಝೋನ್ ಎದುರೇ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ.
ಇನ್ನು ಹರಿಹರ ತಹಶೀಲ್ದಾರ್ ಆಗಿರುವಂತಹ ರಾಮಚಂದ್ರಪ್ಪ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರಾಮಚಂದ್ರಪ್ಪ ಅವರೀಗ ಕಂಟೈನ್ಮೆಂಟ್ ಝೋನ್ ಬಫರ್ ಝೋನ್ಗಳ ಅಲ್ಲೇ ಈಗ ಎಕ್ಸಾಮ್ ಅನ್ನ ಮಾಡೋದಕ್ಕೆ ಅಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ಳಾಗ್ತಾ ಇದೆ. ಆ ತರ ಈಗ ಆದ್ರೆ ಮಕ್ಕಳಿಗೆ ಆತಂಕ, ಜೊತೆಗೆ ಅಲ್ಲಿ ಕೂಡ ಈಗ ಯಾರು ಹೋಗ್ಬಾರ್ದು ಅನ್ನುವಂತಹ ಸ್ಥಿತಿ ಇದ್ರು ಕೂಡ ಗಮನಕ್ಕೆ ಬಂದಿಲ್ವಾ ಇದು ಹೇಗೆ ಅಂತ? ಮೇಡಮ್, ಕಂಟೈನ್ಮೆಂಟ್ ಝೋನ್ ಅಲ್ಲಿ ಎಕ್ಸಾಮ್ ಗಳನ್ನ ನಾವು ಮಾಡ್ತಾ ಇಲ್ಲ. ಬಫರ್ ಝೋನ್ ಅಲ್ಲಿ ಮಾಡ್ತಾ ಇದ್ರೆ ಆದ್ರೆ ಅದ್ರ ಮುಂದೆನೆ ಇರೋದು ಕಂಟೈನ್ಮೆಂಟ್ ಝೋನ್. ಕಂಟೈನ್ಮೆಂಟ್ ಝೋನ್ ಏನು, ಒಂದು ರಸ್ತೆ ಇದೆಯಲ್ಲ, ಆ ರಸ್ತೆ ಒಂದು ವಿಭಜಕವಾಗಿ ಒಂದು ಇದನ್ನ ಕಂಟೈನ್ಮೆಂಟ್ ಝೋನ್ ಅನ್ನ ವಿಭಜನೆ ಮಾಡಿದ್ರೆ ಅದು ಸಂಪೂರ್ಣವಾಗಿ ಕಂಟೈನ್ಮೆಂಟ್ ಝೋನ್ ಆಗುತ್ತೆ. ಅದಕ್ಕೆ ರಿಲೇಟೆಡ್ ಏನಾಗುತ್ತೆ, ಸುತ್ತ 100 ಮೀಟರ್ ಇದೆ, ಅದು ಬಫರ್ ಝೋನ್ ಆಗುತ್ತೆ. ರಸ್ತೆ ವಿಭಜನೆ ಆಗಿರೋದ್ರಿಂದ ಅದು ಅಲ್ಲಿಗೆ ಆ ಒಂದು ಕಂಟೈನ್ಮೆಂಟ್ ಝೋನ್ ಎಂಡ್ ಆಗುತ್ತೆ. ರಸ್ತೆ ಹರಿದೋಗಿದೆ, ಹಾಗಾಗಿ ಅದು ಬಫರ್ ಝೋನ್ ವ್ಯಾಪ್ತಿನಲ್ಲಿ ಬರೋದಿಲ್ಲ. ಆ ಝೋನ್ ಬಫರ್ ಝೋನ್ ಗೆ ಬರೋದಿಲ್ಲ ಅಂತ ನೀವು ಹೇಳ್ತಿರೋದು? ಆ ಸ್ಕೂಲ್ ಇರುವಂತದ್ದು, ಹೌದು ಹೌದು, MKET ಶಾಲೆ ಬರುವಂತದ್ದು, ಆ ಒಂದು ಬಫರ್ ಝೋನ್ ಗೆ ಒಳಪಡೋದಿಲ್ಲ. ಹೌದು ಹೌದು. ಈಗ ಆದ್ರೂ ಇನ್ನೊಂದ್ಸಲ ನಾನು ಪರೀಕ್ಷೆ ಮಾಡ್ತೀನಿ. ಹೆಲ್ತ್ ಡಿಪಾರ್ಟ್ಮೆಂಟ್ ಸರ್ವೆಲೆನ್ಸ್ ಆಫೀಸರ್ ಇದ್ದಾರೆ ರಾಘವನ್ ಅಂತ, ಮತ್ತೆ ನಟರಾಜ್ ಇದಾರೆ, ಅವ್ರು ಕರೆಸಿ ಇನ್ನೊಂದ್ಸಲ ಅವ್ರ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ಇನ್ನೊಂದ್ಸರಿ ನಾವು ಕೈಗೊಳ್ತೀನಿ. ಶಾಲೆಯ ಮುಂಭಾಗ ಯಾವುದೇ ರೀತಿಯ ಕಂಟೈನ್ಮೆಂಟ್ ಝೋನ್ ಇಲ್ವಾ ಸರ್? ನನ್ನ ಪ್ರಶ್ನೆ, ಶಾಲೆಯ ಮುಂಭಾಗ ಯಾವುದೇ ರೀತಿಯ ಕಂಟೈನ್ಮೆಂಟ್ ಝೋನ್ ಇಲ್ಲ ನಿಮ್ಮ ಪ್ರಕಾರ? ಇಲ್ಲ, ಕಾಲೇಜ್ ಮುಂಭಾಗ, ಕಾಲೇಜ್ ಅಂದ್ರೆ ರಸ್ತೆ ವಿಭಜಕ, ಅದಕ್ಕೆ ಹೊಂದಿಕೊಂಡ ಕಂಟೈನ್ಮೆಂಟ್ ಝೋನ್ ಗೆ ಹೊಂದ್ಕೊಂಡಂತೆ ಶಾಲೆಯ ಸ್ಕೂಲ್ ಪರೀಕ್ಷೆ ನಡೆಯೋದಿಲ್ಲ. 100 ಅಡಿ ಅಂತರದಲ್ಲಿ ಆ ಒಂದು ಏರಿಯಾ ಒಂದು ಕಂಟೈನ್ಮೆಂಟ್ ಝೋನ್ ಅನ್ನ ಪ್ರತ್ಯೇಕ ಮಾಡುತ್ತೆ. ಹಾಗಾಗಿ ಅದು ಕಂಟೈನ್ಮೆಂಟ್ ಝೋನ್ ಇಂದ ಹೊರಗಡೆ ಬರ್ತಾಗ ಹೊರಗಡೆ ಹೋಗ್ಲಿಕ್ಕೆ ಮತ್ತೆ ಒಳಗಡೆ ಬರ್ಲಿಕ್ಕೆ ಅವ್ರ ಎಲ್ಲ ರೀತಿ ಏನು ಒಂದು ಎಕ್ಸಿಟ್ ಒಂದ್ ಇದೆ ಅದರೊಳಗಡೆ ಜನಗಳು ಹೊರಗೆ ಒಳಗೆ ಹೋಗಿ ಅವಕಾಶವನ್ನ ಮಾಡಿಕೊಟ್ಟಿದೀವಿ. ಇಲ್ಲಿ ಬಂದು ಬಸ್ಸನ್ನು ನಾವು ಮಾಡಿದೀವಿ. ಓಕೆ, ಥ್ಯಾಂಕ್ ಯು ರಾಮಚಂದ್ರಪ್ಪ ಅವರು ನ್ಯೂಸ್ 18 ಜೊತೆ ಮಾತನಾಡೋದಕ್ಕಾಗಿ. ಯಾವುದೇ ರೀತಿಯ ಆತಂಕ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇನ್ನೊಂದ್ಸಲ ನಾನು ಪರಿಶೀಲನೆಯನ್ನ ಮಾಡ್ತೀನಿ ಅನ್ನುವಂತಹ ಮಾಹಿತಿಯನ್ನ ಕೂಡ